ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ. ಈ ಪ್ರಾಸಿಕ್ಯೂಷನ್ ಫೈಟ್ ಇದೀಗ ದೆಹಲಿ ಅಂಗಳವನ್ನು ತಲುಪಿದೆ. ದೆಹಲಿಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡ್ತಾರೆ. ಸಿಎಂ ಹಾಗೂ ಡಿಸಿಎಂ ಮುಡಾ ಪ್ರಕರಣದ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡಿ ಕೆಲ ವಿವರಣೆಯನ್ನು ಕೊಡ್ತಾರೆ. ಸಂಪುಟ ಸಭೆಯ ಸರ್ಕಾರದ ನಿರ್ಧಾರಗಳ ಬಗ್ಗೆ ವಿವರಿಸ್ತಾರೆ, ಮನವರಿಕೆ ಮಾಡಿಕೊಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಹೀಗೆ ಒಂದು ಪಟ್ಟಿ ಇದೆಯಲ್ಲ, ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿಲ್ಲ. ಪ್ರಮುಖವಾಗಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಯ ಭಾಗವಾಗಿದ್ದಾರೆ, ಮೈತ್ರಿಯ ಭಾಗವಾಗಿ ಕೇಂದ್ರದ ಸಚಿವರು ಕೂಡ ಆಗಿದ್ದಾರಲ್ಲ, ಸಚಿವರಾಗಿದ್ದುಕೊಂಡು ಕೂಡ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಪ್ರಾಸಿಕ್ಯೂಷನ್ಗೆ ಕೊಡದೆ ರಾಜ್ಯಪಾಲರು ಇಬ್ಬಗೆ ನೀತಿಯನ್ನು ಅನುಸರಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರವಾಗಿ ಒಂದು ಲೋಕಾಯುಕ್ತ SIT ತನಿಖೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಹೀಗಾಗಿ ಕುಮಾರಸ್ವಾಮಿಯ ವಿರುದ್ಧ ಯಾವ ರೀತಿ ತನಿಖೆಗೆ ಮುಂದಾಗಬೇಕು ಎನ್ನುವ ವಿಚಾರ ಮತ್ತು ರಾಜ್ಯ ಒಂದು ರೀತಿ ಕಾನೂನಾತ್ಮಕವಾದಂಥ ಹೋರಾಟ ಮುಂದುವರಿತಾ ಇದೆ. ರಾಜಕೀಯವಾಗಿಯೂ ಕೂಡ ಇದನ್ನು ಎದುರಿಸಬೇಕಾಗತ್ತೆ, ರಾಜಕೀಯ ರೂಪದಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ನಾಯಕರ ಬಳಿ ಚರ್ಚೆ ಮಾಡ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ರಾಜ್ಯಪಾಲರ ಮುಂದಿರುವಂಥ ಪ್ರಕರಣಗಳಿದ್ದಾವಲ್ಲ, ಅವುಗಳನ್ನೂ ತನಿಖೆಗೆ ಮಾಡಬೇಕು. ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಡ್ತಿದ್ದಾರೆ. ಲೀಡರ್ಸ್ ಪ್ರತಿಪಕ್ಷಗಳ ವಿರುದ್ಧ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ನೋಡಿ, ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಅಂತ ಹೇಳಿದ್ರೆ ಮುಡಾ ವಿವರಣೆ ಕೊಡ್ತಾರೆ, ಮುಡಾ ವಿವರಣೆ ಕೊಡ್ತಾರೆ ಅಂತ. ಮುಡಾ ವಿವರಣೆ ಕೊಡಲಿಕ್ಕೆ ಈಗಾಗಲೇ ಮುಡಾ ಬಗ್ಗೆ ಸಾಕಷ್ಟು ರೀತಿಯ ವಿವರಣೆಯನ್ನು ಕೊಟ್ಟಾಗಿದೆ. ಕೇಂದ್ರದಿಂದ ಬಂದಿರುವಂಥ ನಾಯಕರು ಅದನ್ನು ಪಡೆದುಕೊಂಡು ಹೋಗಿದ್ದಾರೆ. ಇದೀಗ ವಿಚಾರ ಅಂತ ಹೇಳಿದ್ರೆ ರಾಜಕೀಯವಾಗಿ ವಿರೋಧಿಗಳನ್ನು ಹಣಿಯುವ ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಹೈಕಮಾಂಡ್ ಮೀಟಿಂಗ್ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಯಾರು ಬೇಕಾದ್ರೂ ಬರೋರ್ನ ಯಾರು ನಾವು ಬೇಡ ಅನ್ನಕ್ಕಾಗಲ್ಲ. ಅವ್ರವ್ರದ್ದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ, ಪಾರ್ಟಿ ಕೆಲಸ ಇರ್ತದೆ, ಎಲ್ಲ ಇರ್ತದೆ. ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ, ಪಾರ್ಟಿ ಕೆಲಸ ಇದೆ, ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದೀವಿ. ನಮ್ಮ ಪಕ್ಷದ ವರಿಷ್ಠರು ಕರೆದಿದ್ದಾರೆ, ಅದಕ್ಕಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಏನು ಚರ್ಚೆ ಆಗುತ್ತೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲ, ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಹೋಗ್ತಿದ್ದೀವಿ, ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದ್ದಾರೆ, ಅವರು ಹೋಗ್ತಿದ್ದಾರೆ. ನಾವು ನನಗೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ. ಮನೆಗಳನ್ನ ಹೋಮ್ ಮಿನಿಸ್ಟ್ರಿಗೆ ಕೇಳ್ಕೊಂಡು ಬಂದಿದ್ದೆ, ಮನೆಗಳಿಗೆ ದುಡ್ಡು ಕೊಡಿ ಅಂತ. ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಸೆಕ್ರೆಟ್ರಿ ಅವ್ರ ಜೊತೆ ಮೀಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ.